ಇನ್ನು ಶತಾಯಗತಾಯ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲೇಬೇಕು ಈ ಬಾರಿ ಅನ್ನೋದು ಸದ್ಯಕ್ಕೆ ವರಿಷ್ಠರ ತಲೆಯಲ್ಲಿರುವಂಥದ್ದು. ನಿನ್ನೆ ಅಮಿತ್ ಶಾ ಅವರ ಆಗಮನ ಕೂಡ ರಾಜ್ಯಕ್ಕಾಗಿತ್ತು, ದೇವನಹಳ್ಳಿಯಲ್ಲಿ ಮತ ಪ್ರಚಾರ ಕೇಳಿದ್ರು, ಅದಾದ ಮೇಲೆ ಬಹಳ ಮಹತ್ವದ ಒಂದು ಸಭೆಯನ್ನ ವರಿಷ್ಠರು ನಡೆಸಿದ್ದಾರೆ. ಆ ಸಭೆಯಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಬಿಜೆಪಿಯಲ್ಲಿ ತಡರಾತ್ರಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದೆ ಬೆಂಗಳೂರಿನಲ್ಲಿ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಪ್ರಮುಖರ ಸಭೆ ಇದೆ. ಆಸ್ ಯೂಶುವಲ್ ಅಮಿತ್ ಶಾ ಯಾವಾಗ ಯಾವಾಗ ಬರ್ತಾರೋ ಅವರು ಒಂದು ಪ್ರಮುಖ ಸಭೆಯನ್ನ ಹೋಲ್ಡ್ ಮಾಡೇ ಮಾಡ್ತಾರೆ. ಅಮಿತ್ ಶಾ ಸಭೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಸೇರಿ ಹಲವು ಬಿಜೆಪಿಯ ನಾಯಕರುಗಳು ಭಾಗಿಯಾಗಿದ್ದರು. ಬಿಜೆಪಿಯ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಕೂಡ ಈ ಸಭೆಯಲ್ಲಿದ್ದರು. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಅಣ್ಣಾಮಲೈಯವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಬಿ ಎಸ್ ವೈ, ಸಿಎಂ ಬೊಮ್ಮಾಯಿ, ಹಲವು ಸಚಿವರು, ರಾಜ್ಯದ ಪ್ರಮುಖ ನಾಯಕರು ಇವರೆಲ್ಲರ ಸಮ್ಮುಖದಲ್ಲಿ ಒಂದು ಸಭೆ ನಡೆದಿದೆ ತಾಜ್ ವೆಸ್ಟ್ ಎಂಡ್ ಹೋಟೆಲಲ್ಲಿ. ಸುದೀರ್ಘ ಮಾತುಕತೆ ಆಗಿದೆ. ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇದ್ದಂತೆ ಒಂದಿಷ್ಟು ಟಾಸ್ಕ್ಗಳನ್ನ ಬಿಜೆಪಿಯ ನಾಯಕರು ಕೊಟ್ಟಿದ್ದಾರೆ. ಗೆದ್ದೇ ಗೆಲ್ಲುವ ಕ್ಷೇತ್ರಗಳು, 50-50 ಅವಕಾಶಗಳಿರೋ ಕ್ಷೇತ್ರಗಳು ಯಾವ್ಯಾವ ಇದೆ ಅವುಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಗೆಲುವು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲದೆ ಇರೋ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಗಮನ ವಹಿಸುವಂತೆ ಈಗಾಗಲೇ ಹೇಳಿದೆ. ಪ್ರಧಾನಿ ಮೋದಿ ಪ್ರಚಾರಕ್ಕೆ ಹೆಚ್ಚಿನ ಮಹತ್ವ ನೀಡೋದಕ್ಕೆ ಕೂಡ ಚಿಂತನೆಯನ್ನು ನಡೆಸಲಾಗಿದೆ. ಲಿಂಗಾಯತರಿಗೆ ನ್ಯಾಯ ಒದಗಿಸಿದ್ದು ಬಿಜೆಪಿ, ಈ ಸಂದೇಶವನ್ನ ರಾಜ್ಯಾದ್ಯಂತ ಪಸರಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ರಣತಂತ್ರವನ್ನು ರೂಪಿಸಬೇಕು ಅಂತ ಬಿಜೆಪಿ ಮುಖಂಡರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಶೆಟ್ಟರ್, ಲಕ್ಷ್ಮಣ ಸವದಿ ಸೇರಿ ಹಲವರಿದಾರಲ್ಲ ಬಿಜೆಪಿಯನ್ನ ತೊರೆದು ಬೇರೆ ಕಡೆ ಹೋದವರು, ಅವರೆಲ್ಲರನ್ನ ಸೋಲಿಸಬೇಕು, ಹೋದಲ್ ಬಂದಲ್ಲೆಲ್ಲ ಶೆಟ್ಟರ್ ಸವದಿ ಅವರನ್ನೇ ಗುರಿಯಾಗಿಸಬೇಕು ಅಂತ ಅಮಿತ್ ಶಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಂಡಾಯ ಶಮನಕ್ಕೂ ಕೂಡ ಅಮಿತ್ ಶಾ ಮದ್ದರೆದಿದ್ದಾರೆ. ಯಡಿಯೂರಪ್ಪ ಬೊಮ್ಮಾಯಿಗೆ ಬಂಡಾಯ ಶಮನ ಮಾಡುವಂತ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಗೆಲ್ಲುವ ಕ್ಷೇತ್ರಗಳತ್ತ ಹೆಚ್ಚು ಗಮನ ಕೊಡಿ ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇನ್ನು 50-50 ಇರುವಂತ ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರ 50-50 ಇದೆ ಅಲ್ಲಿ ಸ್ವಲ್ಪ ಗಮನವನ್ನು ಕೇಂದ್ರೀಕರಿಸಿ ಆ 50-50 ಇರುವಂತ ಚಾನ್ಸ್ ಅನ್ನ ಬಿಜೆಪಿ ಪರವಾಗಿ ನೀವು ಮಾಡ್ಕೊಳ್ಬೇಕು ಅನ್ನೋ ಟಾಸ್ಕ್ ಅನ್ನು ಕೂಡ ಇವತ್ತು ನಿನ್ನೆ ನಡೆದಿರುವಂತ ಸಭೆಯಲ್ಲಿ ಅಮಿತ್ ಶಾ ಬಿಜೆಪಿಯ ನಾಯಕರು ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಲಿಂಗಾಯತ ಮತ ಬ್ಯಾಂಕು ಕೈತಪ್ಪಿ ಹೋಗದೇ ಇರುವಂತೆ, ಚದುರದೇ ಇರುವಂತೆ ಕೂಡ ಈ ಸಭೆಯಲ್ಲಿ ಮಾತುಕತೆಯನ್ನು ನಡೆಸಲಾಗಿದೆ. ಸಭೆಯ ಪ್ರಮುಖ ಅಂಶಗಳೇನೇನು, ಏನೇನು ಚರ್ಚೆ ಆಗಿದೆ, ಯಾರ್ಯಾರಿದ್ರು, ಈ ಡೀಟೇಲ್ಸ್ಗಳನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನ್ಯೂಸ್ ಡೆಸ್ಕ್ನಿಂದ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಮೊದಲಿಗೆ ಬಿಜೆಪಿ ಪ್ರತಿ ಬಾರಿಯೂ ಕೂಡ ಅಮಿತ್ ಶಾ ಅವರು ಯಾವ್ಯಾವ ರಾಜ್ಯಕ್ಕೆ ಆಗಮಿಸ್ತಾರೋ ಅವಾಗೆಲ್ಲ ಒಂದು ಸಭೆ ನಡೆಸ್ತಾರೆ. ನಿನ್ನೆ ನಡೆದಿರುವಂಥ ಸಭೆ, ಅದರ ಪ್ರಮುಖ ಹೈಲೈಟ್ಸ್ಗಳು ಏನೇನಿದೆ, ಯಾರ್ಯಾರು ಇದ್ರು ರೂಪೇಶ್ ಇದರಲ್ಲಿ? ವೆರಿ ಗುಡ್ ಮಾರ್ನಿಂಗ್ ಪ್ರಣೋತ್. ನಿನ್ನೆ ಅಮಿತ್ ಶಾ ಅವರು ತಾಜ್ ಸ್ಟ್ಯಾಂಡ್ ಹೋಟ್ಲಲ್ಲಿ ನಡೆದಕ್ಕಂಥ ಸಭೆ ಅತ್ಯಂತ ಪ್ರಮುಖ, ಯಾಕಂದರೆ ಕರ್ನಾಟಕ ಚುನಾವಣೆಗೆ ಈ ಒಂದು ಸಭೆ ಅತ್ಯಂತ ಮುನ್ಸೂಚನೆ ಅಂತ ಹೇಳ್ಬೋದು. ಹೀಗಾಗಿ ಬಿ ಜೆ ಪಿ ಸಂಬಂಧಪಟ್ಟ ಹಾಗೆ ಎಲ್ಲ ಸಮಗ್ರ, ಯಾಕಂದರೆ ಈ ವರ್ಷದಲ್ಲಿ ಏನೇನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಿದ್ರು, ಸಮಗ್ರವಾಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಗಳನ್ನು ತರಿಸ್ಕೊಂಡಿದ್ದಾರೆ. ಮೊದಲಾಗಿ ಒಂದಿಷ್ಟು ರಿಪೋರ್ಟ್ಗಳನ್ನು ಮೊದಲೇ ತರಿಸ್ಕೊಂಡು ಇಟ್ಕೊಂಡಿದ್ರು ಅಮಿತ್ ಶಾ ಅವರು ಸಭೆಗೆ ಬರಲಿಕ್ಕಿಂತ ಮುಂಚೆ, ಯಾಕಂದರೆ ವಿಸ್ತಾರಕ್ಕೆ ಬೇರೆ ಬೇರೆ ರಾಜ್ಯದ ವಿಸ್ತಾರಕ ಮೂಲಕವಾಗಿ ಒಂದಿಷ್ಟು ಅರಸಕ್ಸ್ ದುರೀಂದ್ರ ವಿಚಾರದಲ್ಲಿ ಅವರೆಲ್ಲರೂ ಕೂಡ ಮಾಹಿತಿಗಳನ್ನು ತರಿಸ್ಕೊಂಡಿದ್ರು. ಆ ಮಾಹಿತಿಗಳನ್ನ ಇಟ್ಕೊಂಡು ನಿನ್ನೆ ಸಭೆಯನ್ನು ನಡೆಸಿದ್ರು. ಇಲ್ಲಿ 50-50 ಇರತಕ್ಕಂಥ ಕ್ಷೇತ್ರಗಳು, ಯಾಕಂದರೆ ಇಲ್ಲಿ ಬಿ ಜೆ ಪಿನೂ ಗೆಲ್ಬೋದು ಅಥವಾ ಕಾಂಗ್ರೆಸ್ ಬಿ ಜೆ ಪಿ ಮೈ ಮಾಡಿದರೆ ಕಾಂಗ್ರೆಸ್ ಕೂಡ ಗೆಲ್ಬೋದು, ಈ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡುವಂಥ ಸೂಚನೆಯನ್ನು ಈ ಸಭೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ, ಯಾಕಂದರೆ ಈಗ ಕೆಲವೊಂದಿಷ್ಟು ಕ್ಷೇತ್ರಗಳು ಗೆದ್ದೇ ಗೆಲ್ತೇವೆ ಅಂತೇಳಿ ಇರುತ್ತೆ, ಯಾಕಂದರೆ ಉದಾಹರಣೆಗೆ ಆರ್ ಆರ್ ನಗರದ ನಾವು ಹೆಚ್ಚು ಎಫರ್ಟ್ ಹಾಕೋದೇ ಬೇಡ, ಹೀಗಾಗಿ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ ಅಂಥೇಳಿ ಅಲ್ಲಿನ ಸಭೆಯಲ್ಲಿ ಆ ಒಂದು ಆಶಯ ವ್ಯಕ್ತವಾಯಿತು. ಹೀಗಾಗಿ 50-50, ಯಾಕಂದರೆ ಗಾಂಧಿನಗರದಲ್ಲಿ ಕಳೆದ ಬಾರಿ 2000 ಓಟುಗಳ ಅಂತರದಿಂದ ಗೆದ್ದಿದ್ದರು. ಅದೇ ರೀತಿಯಾಗಿ ಗೋವಿಂದರಾಜನಗರದಲ್ಲಿ ಕೂಡ ಟಫ್ ಫೈಟ್ ಇದೆ. ಹೀಗಾಗಿ 50-50 ಇರತಕ್ಕಂಥ ಕ್ಷೇತ್ರಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಅದೇ ರೀತಿಯಾಗಿ ಆ ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ಕೊಳ್ಬೇಕು. ಹೀಗಾಗಿ ಲಿಂಗಾಯತ ವಿರೋಧಿ ಅಂತೇಳಿ ಬಿಂಬಿಸಲಿಕ್ಕೆ ಶೆಟ್ಟರ್ ಅವರನ್ನು ಮತ್ತು ಸೌದಿಯವರನ್ನ ಬಳಸ್ಕೊಂಡು ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ಪ್ರಚಾರ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹೀಗಾಗಿ ಇದು ವಿರುದ್ಧವಾಗಿ ಈ ಲಿಂಗಾಯತ ಸಮುದಾಯ ನಾಯಕರು ಅತಿ ಹೆಚ್ಚಾಗಿ ಪ್ರಚಾರ ಮಾಡಬೇಕು, ಅದೇ ರೀತಿಯಾಗಿ ಸೌದಿ ಮತ್ತು ಶೆಟ್ಟರ್ ಅವರನ್ನು ಸೋಲಿಸಲೇಬೇಕು ಅಂತೇಳಿ ಪಣವನ್ನು ತೊಟ್ಟಿದೆ. ಅದೇ ರೀತಿಯಾಗಿ ಅಲ್ಲಿ ಆರ್ ಎಸ್ ಎಸ್ ನಾಯಕರುಗಳಿರ್ಬೋದು ಅಥವಾ ಸಂಘ ಪರಿವಾರದಂಥ ಒಂದಿಷ್ಟು ನಾಯಕರುಗಳನ್ನು ಬಳಸ್ಕೊಳ್ಬೇಕು, ಅವ್ರ ಮೂಲಕವಾಗಿ ಸರ್ವೆ ಮಾಡಿಸ್ಬೇಕು, ಸ್ಟ್ರಾಟಜಿಗಳನ್ನು ಮಾಡಿಸ್ಬೇಕು. ಅದೇ ರೀತಿಯಾಗಿ ಲಿಂಗಾಯತದ ಒಂದಿಷ್ಟು ಸ್ಟ್ರಾಟಜಿಗಳನ್ನು ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ, ಬಿ ಜೆ ಪಿ ಲಿಂಗಾಯತ ವಿರೋಧಿ ಅಂತೇಳಿ ಬಿಂಬಿಸ್ಲಿಕ್ಕೆ ಹೋಗ್ತಾ ಇದೆ. ಈ ಒಂದು ಅಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಪ್ರತ್ಯಸ್ತ್ರವನ್ನು ರೂಪಿಸಬೇಕು ಅಂತೇಳಿ ಕೂಡ ಈ ಸಭೆಯಲ್ಲಿ ಡಿಸ್ಕಸ್ ಆಗಿದೆ.
ಅದೇ ರೀತಿಯಾಗಿ ಮೋದಿ ಯಾವ ಕ್ಷೇತ್ರಗಳಿಗೆ ಬರಬೇಕು ಯಾಕಂದರೆ ಇಲ್ಲಿ ಪ್ರಧಾನಿ ಮೋದಿಯವರು ರಾಜ್ಯಕ್ಕೆ ಬರೋದು ಕನ್ಫರ್ಮ್ ಆಗ್ತಾ ಇದೆ ಏಪ್ರಿಲ್ 30 ರ ನಂತರ ಒಂದಿಷ್ಟು ಡೇಟ್ಸ್ಗಳು ಸಿಗ್ಬೋದು ಹೀಗಾಗಿ ಈ ಬಿ ಜೆ ಪಿ ಗೆಲ್ತಕ್ಕಂಥ ಕ್ಷೇತ್ರಗಳು ಅಥವಾ ಬಿ ಜೆ ಪಿಗೆ ಒಂದಿಷ್ಟು ಬೇಸ್ ಮಾಡಿಕೊಡ್ತಕ್ಕಂಥ ಕ್ಷೇತ್ರಗಳು ಯಾಕಂದರೆ ಚನ್ನಪಟ್ಟಣ ಇರ್ಬೋದು ರಾಮನಗರ ಇರ್ಬೋದು ಮಂಡ್ಯ ಇರ್ಬೋದು ಕರಾವಳಿಯಲ್ಲೂ ಕೂಡ ಒಂದಿಷ್ಟು ಕ್ಷೇತ್ರಗಳಲ್ಲಿ 50-50 ಅಂತಿದೆ ಆ ಕ್ಷೇತ್ರಗಳಲ್ಲಿ ಮೋದಿ ಅವರಿಗೆ ಪ್ಲಾಟ್ಫಾರ್ಮನ್ನು ಮಾಡಿಕೊಡ್ಬೇಕು ಅವರ ಪ್ರಚಾರವನ್ನು ನಾವು ಸಮರ್ಪಕ ರೀತಿಯಲ್ಲಿ ಬಳಸ್ಕೊಳ್ಬೇಕು ಈ ಮೂಲಕವಾಗಿ ಬಿ ಜೆ ಪಿ 130 ಬರಬೇಕು ಯಾಕಂದರೆ ಈಗ ಸಮೀಕ್ಷೆ ಹೇಳ್ತಾ ಇದ್ದೇವೆ 103 ಅಂತ ಇದ್ದೇವೆ ಬಿ ಜೆ ಪಿ ಯಾವಾಗಲೂ ಕೂಡ ಈಗ ಯಾಕಂದರೆ ಒಂದು ನಿನ್ನೆ ಬಿ ಎಲ್ ಸಂತೋಷ್ ಅವರು ಹೇಳ್ತಾ ಇದ್ದಾರೆ ಯಕ್ಷಗಾನದಲ್ಲಿ ಬಾಲಗೋಪಾಲ ಇರ್ತಾರಲ್ಲ ಅದೇ ರೀತಿಯಾಗಿ ಈಗ ನಾವೆಲ್ಲರೂ ಕೂಡ ಪ್ರಚಾರ ಮಾಡ್ತಾ ಇದ್ದೇವೆ ದೊಡ್ಡ ದೊಡ್ಡ ವೇಷಗಳು ಅಂದರೆ ಇಲ್ಲಿ ಮೋದಿ ಅವರು ಬರ್ತಾ ಹೋದಾಗಿದೆ ಮತ್ತಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಹೋಗ್ತವೆ ಹೀಗಾಗಿ 130 ಸ್ಥಾನಗಳು ಗೆದ್ದೇ ಗೆಲ್ತೇವೆ ಅಂತ ವಿಶ್ವಾಸವನ್ನು ಕಾರ್ಯಕರ್ತರು ಹುಡಿಸ್ಬೇಕು ಮತದಾರರು ಹುಡಿಸ್ಬೇಕು ನಾಯಕರು ಮೊದಲೇದಾಗಿ ಈ ಮೈಂಡ್ ಸೆಟ್ ಅನ್ನು ಮಾಡ್ಕೊಳ್ಬೇಕು ಅಂತೇಳಿ ಅಮಿತ್ ಶಾ ಅವರು ಸಂದೇಶವನ್ನು ರವಾನಿಸಿದ್ದಾರೆ ಒಟ್ಟಾರಾಗಿ ಅಮಿತ್ ಶಾ ಈ ಸಭೆಗೆ ಬಂದಿರುವ ಒಂದು ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ ಕೇವಲ ರಾಜ್ಯ ನಾಯಕರುಗಳು ಯಾಕಂದರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೇವೆ ಅಂತ ರಾಜ್ಯ ನಾಯಕರು ಹೇಳ್ತಾರೆ ಆದರೆ ಅದು ಸೀಕ್ರೆಟ್ ಆಗಿರ್ತಕ್ಕಂಥದ್ದು ಸಮೀಕ್ಷೆ ಇಟ್ಕೊಂಡು ಅದಕ್ಕೆ ಯಾಕೆ ಆ ಕ್ಷೇತ್ರಗಳು ಗೆಲ್ಲಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನು ಅಮಿತ್ ಶಾ ಅವರು ಪಡ್ಕೊಂಡಿದ್ದಾರೆ ಹೀಗಾಗಿ ಅಮಿತ್ ಶಾ ಅವರು ಅಣ್ಣಾಮಲೈ ಇರ್ಬೋದು ಧರ್ಮೇಂದ್ರ ಪ್ರಧಾನ್ ಮತ್ತು ಮನ್ಸುಖ್ ಮಾಂಡವ್ಯ ಮೂರು ಜನರ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಮುಂದಿನ ಸ್ಟ್ರಾಟಜಿಗೆ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ರಾಜ್ಯ ನಾಯಕರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಪ್ರಣೋತ್ ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ